ಖಾಸಗಿ ಬಸ್ ಮಾಲೀಕರು ಮತ್ತು ಏಜೆಂಟರ ನಡುವಿನ ಗಲಾಟೆಗೆ ಪ್ರಯಾಣಿಕರು ಹೈರಾಣಾಗುತ್ತಿರುವ ಘಟನೆಯೊಂದು ಶಿವಮೊಗ್ಗದಲ್ಲಿ ನಡೆದಿದೆ. ನಿಗದಿತ ಸಮಯಕ್ಕೆ ಮುಂಚೆ ಖಾಸಗಿ ಬಸ್ಗಳು ಬಸ್ ನಿಲ್ದಾಣದ ಒಳಗೆ ಬರುತ್ತಿವೆ. ಬೈಕ್, ಲಗೇಜ್, ಆಟೋ ಸೇರಿದಂತೆ ಇನ್ನಿತರೆ ವಾಹನಗಳು ಅತಿಕ್ರಮ ಪ್ರವೇಶ ಮಾಡುತ್ತಿದ್ದು ಇದರಿಂದ ಬೇರೆ ಬಸ್ಗಳಿಗೆ ಸಮಸ್ಯೆ ಉಂಟಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ಖಾಸಗಿ ಬಸ್ ಮಾಲೀಕರು ಮತ್ತು ಏಜೆಂಟರು ಕೆಲಕಾಲ ಬಸ್ ನಿಲ್ಲಿಸಿ ಗಲಾಟೆ ನಡೆಸಿದ್ದಾರೆ. ಬಸ್ ನಿಲ್ದಾಣದ ಒಳಗೆ ನಿಗದಿತ ಸಮಯಕ್ಕೆ ಮುಂಚೆಯೇ ಬಸ್ಗಳನ್ನು ತಂದು ನಿಲ್ಲಿಸುತ್ತಿದ್ದು ಬಹಳಷ್ಟು ಬಾರಿ ಇದರಿಂದ ಸಮಸ್ಯೆ ಉಂಟಾಗುತ್ತದೆ ಎಂದು ಹೇಳಿದರೂ ಸಹ ಹೀಗೆ ಮಾಡುತ್ತಿದ್ದಾರೆ. ಹಾಗಾಗಿ ಇವತ್ತು ಈ ಸಮಸ್ಯೆ ಬಗೆಹರಿಸುವವರೆಗೂ ಬಸ್ಗಳನ್ನು ಆಚೆ ಬಿಡುವುದಿಲ್ಲ ಮತ್ತು ನಿಲ್ದಾಣದ ಒಳಗೆ ಬರುವುದಕ್ಕೂ ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಸ್ ಸ್ಟ್ಯಾಂಡ್ ಒಳಗಡೆ ವೆಹಿಕಲ್ಗಳು, ಆಟೋಗಳು ಮತ್ತೆ ಬೇರೆ ವೆಹಿಕಲ್ಗಳು ಯಾರು ಬರಬಾರ್ದು. ನೀವೆಲ್ಲದಕ್ಕೂ ಅನುಕೂಲ ಮಾಡಕ್ಕೆ ಕೊಡ್ತೀರಾ, ಪ್ಯಾಸೆಂಜರ್ಗೆಲ್ಲ ಅನುಕೂಲ ಆಗ್ತದೆ, ಲೈನ್ ಮೇಲೆ ಹೋಗೋರಿಗೆ ಮಾಡೋರಿಗೆ ಎಲ್ಲರಿಗೂ ತೊಂದರೆ ಆಗ್ತದೆ. ನೀವು ಅಣ್ಣ ನಿಮ್ ಬಗ್ಗೆ ಅಂತ ಹೇಳ್ತಾ ಇಲ್ಲ, ಯಾರೇ ಆಗ್ಲಿ ಜಾಸ್ತಿ ಬಿಫೋರ್ ಆಗಿ ತಂದು ನಿಲ್ಸ್ಕೊಳ್ಳಿ, 500 ರೂಪಾಯಿ ಫೈನ್ ಆಗುತ್ತೆ. ನಾವು ಒಬ್ಬರಿಗೆ ಹೇಳ್ಬೋದು, ಒಂದ್ ಕಡೆ ಹೇಳ್ತಾರೆ ಸರ್ ಇವಾಗ ಅನುಮತಿ ಆಗಿ ನಾವು ನಿಮಗೆ ಹೇಳ್ತಾ ಇದೀವಿ, ಡೈರೆಕ್ಟ್ ಆಗಿ ಫೈನ್ ಹಾಕ್ರಿ, ಬೇಗ ಬಿಫೋರ್ ಹಾಕೊಂಡ್ರೆ ಫೈನ್ ಹಾಕ್ರಿ. ಡೈರೆಕ್ಟ್ ಆಗಿ ಒಂದೂವರೆ 2 ಗಂಟೆ ಟೈಮ್ ಇದ್ರೆ ಬಸ್ಗಳು ತಂದು ಪ್ಲಾಟ್ಫಾರ್ಮ್ ಹತ್ರ ಎದುರು ಕಡೆ 4 ಕ್ಲೈಮ್ ಮಾಡ್ಕೊಂತಾರೆ. ಒನ್ ವೇ ಆಗಿದೆ, ಬಸ್ ಸ್ಟ್ಯಾಂಡ್ ಇಂದ ಬರ ಗಾಡಿಗಳು ಮತ್ತೆ ಒಳಗೋ ಗಾಡಿಗಳು ಎರಡೂ ಕೂಡ ಒಂದೇ ಸೈಡ್ ಬರೋದ್ರಿಂದ ಅವ್ರ 4 ಕ್ಲೈಮ್ ಇಂದ ಸ್ಟ್ಯಾಂಡಿಗೆ ಗಾಡಿಗಳು ಹಾಕಾಗ್ತಿಲ್ಲ. ಗುಡ್ಡಿ ಬಿದ್ದಿದೆ ಸರ್, ಗುಡ್ಡಿ ಬಿದ್ದದ್ರಿಂದ ಸ್ವಲ್ಪ ವೆಹಿಕಲ್ ಎಲ್ಲ ಒಳಗಡೆ ಬರ್ತದೆ. ಆಮೇಲೆ ಅಡ್ವಾನ್ಸ್ ಆಗ ಇವ್ರಿಗೆ 5 ನಿಮಿಷ ಅಷ್ಟೇ ಸರ್ ಮುಂದೆ ಬರೋಕೆ ಟೈಮಿಂಗ್ ಸಿಗೋದು. 5-10 ನಿಮಿಷ ಒಳಗೆ ಮಾತ್ರ ಮುಂದೆ ಅಡ್ವಾನ್ಸ್ ಬಂದು ನಿಲ್ಬೇಕು, ಬರಂಗಿಲ್ಲ ಅವ್ರು ಸ್ಟ್ಯಾಂಡ್ ಒಳಗಡೆ. ಅವರಿಗೆ ಮಂಜುನಾಥ್ ಬಡಾವಣೆಯಲ್ಲಿ ಅವರಿಗೆ ಒಂದು ಇದು ನಿಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದೆ. ಬಟ್ ಆದ್ರೂ ಅಡ್ವಾನ್ಸ್ ಆಗಿ ಬಂದಿದೆ ಸರ್, ಅಡ್ವಾನ್ಸ್ ಆಗಿ ಬಂದಿರೋದ್ರಿಂದ ಈ ತರ ಅವರವರೇ ಏಜೆಂಟ್ಗಳೆಲ್ಲ ಸೇರ್ಕೊಂಡು ಒಂದು ಕ್ಲಿಯರ್ ಮಾಡ್ಕೊಂಡಿದ್ದಾರೆ, ಅದನ್ನ ನಾವೀಗ ಕ್ಲಿಯರ್ ಮಾಡಿಸ್ತೀವಿ. ಬಸ್ ಮಾಲೀಕರು ನಿಗದಿತ ಸಮಯಕ್ಕೆ ಮುಂಚೆ ಬರುವ ಬಸ್ಗಳ ಮೇಲೆ ಕ್ರಮ ಜರುಗಿಸಬೇಕು. ಹಾಗೆ ಅನಧಿಕೃತವಾಗಿ ಬರುವ ಖಾಸಗಿ ಬಸ್ ಅಲ್ಲದೆ ಬೇರೆ ವಾಹನಗಳ ಮೇಲೆ ಕೇಸ್ ದಾಖಲಿಸಬೇಕು ಎನ್ನುತ್ತಾರೆ ಬಸ್ ಮಾಲೀಕರು. ಈ ಘಟನೆಗೆ ಸಂಬಂಧಿಸಿದಂತೆ ಬಸ್ ಮಾಲೀಕರೊಂದಿಗೆ ಮಾತನಾಡಿದ ಪಶ್ಚಿಮ ಸಂಚಾರಿ ಪೊಲೀಸ್ PSI ತಿರುಮಲೇಶ್ ಖಾಸಗಿ ಬಸ್ ಅವರ ಮಾಹಿತಿ ಮೇರೆಗೆ ಇದರ ವಿರುದ್ಧ ಕ್ರಮ ಜರುಗಿಸುತ್ತೇವೆ, ಪ್ರಯಾಣಿಕರು ಸಾರ್ವಜನಿಕರಿಗೆ ತೊಂದರೆ ಉಂಟಾಗದಂತೆ ಎಚ್ಚರ ವಹಿಸುತ್ತೇವೆ ಎಂದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.